ನಟಿ ಸೌಂದರ್ಯ. ಎಷ್ಟೇ ವರ್ಷಗಳು ಕಳೆದರೂ, ಎಷ್ಟೇ ದಶಕಗಳು ಉರುಳಿದ್ರೂ ಕೂಡ ಮರೆಯಲಾಗದಂಥ ನಟಿ. ಬಹುಭಾಷಾ ನಟಿ ಸೌಂದರ್ಯ ನಮ್ಮನ್ನ ಅಗಲಿ ದಶಕಗಳೇ ಕಳೆದು ಹೋಗಿದೆ. ಆದರೂ ನಟಿ ಸೌಂದರ್ಯ ಈಗಲೂ ಕೂಡ ಆಗಿಂದಾಗ್ಗೆ ಸುದ್ದಿಯಲ್ಲಿರ್ತಾರೆ. ಈಗ ಸದ್ಯ ನಟಿ ಸೌಂದರ್ಯ ಅವರ ಒಂದು ಅಗಲಿಕೆ ಆಗಿ ಇಷ್ಟು ವರ್ಷಗಳಾದರೂ ಕೂಡ ಅವರ ಸಿನಿಮಾಗಳ ಮೂಲಕ, ವಿಭಿನ್ನ ನಟನೆಯ ಮೂಲಕ ಆಗಾಗ್ಗೆ ಅವರು ನೆನಪಾಗ್ತಾ ಇರ್ತಾರೆ. ಇವತ್ತಿನ ಯುವ ಕಲಾವಿದರಿಗೂ ಕೂಡ ಸೌಂದರ್ಯ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಸಹಜವಾಗಿ ನಟಿ ಸೌಂದರ್ಯ ಅವರ ಬಗ್ಗೆ ಹಲವಾರು ಪ್ರಶ್ನೆಗಳಿದೆ. ಅವರ ಸಾವಿನ ಬಗ್ಗೆ ಕೂಡ ಹಲವಾರು ಪ್ರಶ್ನೆಗಳು ಇವತ್ತಿಗೂ ಕೂಡ ಜೀವಂತವಾಗಿದೆ. ಅದರ ಜೊತೆಗೆ ಅವರು ಅಗಲಿದ ಸಂದರ್ಭದಲ್ಲಿ ಬಿಟ್ಟು ಹೋದಂತ 100 ಕೋಟಿ ಆಸ್ತಿಯ ಕಥೆಯೇನು, ಆಸ್ತಿ ಯಾರ ಪಾಲಾಯಿತು, ಪ್ರಾರಂಭದಲ್ಲಿ ಈ ಆಸ್ತಿಯ ಕುರಿತಂತೆ ಸೌಂದರ್ಯ ಅವರ ಗಂಡನಿಗೂ ಮತ್ತೆ ಅವರ ಅಣ್ಣನ ಕುಟುಂಬಕ್ಕೂ ಕೂಡ ಒಂದಷ್ಟು ತಗಾದೆಗಳಿದ್ದು ಗೊತ್ತೇ ಇದೆ. ಆದರೆ ಫೈನಲಿ ಏನಾಯ್ತು, ಯಾರ ಪಾಲಿಗೆ ಆ ಆಸ್ತಿ ಬಂತು ಅನ್ನುವಂಥ ಒಂದಷ್ಟು ಚರ್ಚೆಗಳು ಶುರುವಾಗಿದೆ. ಸೌತ್ ಸಿನಿ ಇಂಡಸ್ಟ್ರಿಯಲ್ಲಿ ಬಹುಬೇಡಿಕೆಯ ನಟಿಯಾಗಿ ಬೆಳೆದಿದ್ದಂಥ ಸೌಂದರ್ಯಗೆ ದಕ್ಷಿಣದಲ್ಲಿ ಅಪಾರವಾದಂಥ ಒಂದು ಅಭಿಮಾನಿ ಬಳಗಾಯಿತು. 1976 ಕೋಲಾರದ ಮುಳಬಾಗಿಲಿನಲ್ಲಿ ಜನಿಸಿದ ನಟಿ ಸೌಂದರ್ಯ ಅವರ ತಂದೆ ಉದ್ಯಮಿ ಮತ್ತು ನಿರ್ಮಾಪಕರಾಗಿದ್ದರು. ಚಿತ್ರರಂಗದಲ್ಲಿನ ಆಸಕ್ತಿಯಿಂದ MBBS ವಿದ್ಯಾಭ್ಯಾಸವನ್ನು ನಿಲ್ಲಿಸಿದ ಸೌಂದರ್ಯ 1992 ತೆರೆಕಂಡ ಕನ್ನಡದ ಗಂಧರ್ವ ಚಿತ್ರದಿಂದ ಸಿನಿ ಪಯಣವನ್ನು ಪ್ರಾರಂಭಿಸಿದರು. ಟಾಲಿವುಡ್ ಇಂಡಸ್ಟ್ರಿಗೆ ಕಾಲಿಟ್ಟ ಸೌಂದರ್ಯಗೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳು ಸಿಕ್ತು. ಸೌಂದರ್ಯ ಅಲ್ಲಿ ಅಭೂತಪೂರ್ವವಾದಂಥ ಒಂದು ಯಶಸ್ಸನ್ನ ಕಂಡು ಆಧುನಿಕ ಮಹಾನಟಿ ಸಾವಿತ್ರಿ ಅಂತ ಖ್ಯಾತಿ ಆಗ್ತಾರೆ. ಟಾಪ್ ನಟರ ಜೊತೆ ನಟಿಸಿದ್ರು. ಸೌಂದರ್ಯ ಜೊತೆ ನಟನೆ ಮಾಡಬೇಕು ಅಂತ ಹೇಳಿ ಸ್ಟಾರ್ ನಟರು ಕ್ಯೂ ನಿಲ್ತಾ ಇದ್ದಂಥ ಒಂದು ಕಾಲ ಅದು. ತಮಿಳಿಗೆ ಕಾಲಿಟ್ಟ ಸೌಂದರ್ಯಗೆ ಡಿಮ್ಯಾಂಡ್ ಮತ್ತಷ್ಟು ಹೆಚ್ಚಾಯಿತು. ಸೊ ಇಡೀ ಸೌತ್ನಲ್ಲಿ ಟಾಪ್ ನಟಿಯಾದರು. ಅಮಿತಾಬ್ ಬಚ್ಚನ್, ರಜನಿಕಾಂತ್, ರವಿಚಂದ್ರನ್ ಸೇರಿದಂತೆ ಭಾರತೀಯ ಸಿನಿಮಾ ರಂಗದ ಅನೇಕ ಟಾಪ್ ನಾಯಕರ ಜೊತೆ ಸೌಂದರ್ಯ ನಟಿಸಿದ್ದಾರೆ. ಎಲ್ಲ ಟಾಪ್ ನಿರ್ದೇಶಕರೊಂದಿಗೆ, ನಟರೊಂದಿಗೆ ಅವರು ಕಾರ್ಯವನ್ನು ಮಾಡಿದ್ರು. ತಮ್ಮ 12 ವರ್ಷದ ಸಿನಿ ಪಯಣದಲ್ಲಿ ಸುಮಾರು 120 ಚಿತ್ರಗಳಲ್ಲಿ ನಟಿಸಿದ್ರು. ಕನ್ನಡ ಚಿತ್ರರಂಗದಿಂದ ಸಿನಿರಂಗವನ್ನು ಪ್ರವೇಶ ಮಾಡಿದ್ರೂ ಕೂಡ ಬಹಳ ಸಿನಿಮಾಗಳಲ್ಲಿ ನಟಿಸಿ ಕಡೆಗೆ ಕನ್ನಡದ ಆಪ್ತಮಿತ್ರ ಸಿನಿಮಾವೇ ಅವರ ಕೊನೆಯ ಸಿನಿಮಾ ಆಗಿದ್ದು ಮಾತ್ರ ನಿಜಕ್ಕೂ ದುರದೃಷ್ಟಕರ. ನಟಿ ಸೌಂದರ್ಯ ಅವರು ತಮ್ಮ ಬಾಲ್ಯದ ಗೆಳೆಯ ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆದಂಥ GS ರಘು ಅವರನ್ನು ವಿವಾಹವಾದರು. ರಾಜಕೀಯದಲ್ಲೂ ಆಸಕ್ತಿ ಹೊಂದಿದ್ದ ನಟಿ ಸೌಂದರ್ಯ 2004 ಭಾರತೀಯ ಜನತಾ ಪಕ್ಷವನ್ನು ಸೇರಿದರು. ಸಹ ನಟಿ ಮತ್ತು ಗೆಳತಿ ವಿಜಯಶಾಂತಿಯೊಂದಿಗೆ ಸೇರಿ ಆಂಧ್ರದಲ್ಲಿ ಲಾಲ್ ಕೃಷ್ಣ ಅಡ್ವಾಣಿಯವರ 2 ಆಂದೋಲನಗಳನ್ನು ಆಯೋಜಿಸಿದರು. ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹುಬೇಡಿಕೆ ನಟಿಯಾಗಿದ್ದಾಗಲೇ ಸೌಂದರ್ಯ ರಾಜಕೀಯದಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಂಡಿದ್ರು. 2004 ಲೋಕಸಭೆ ಚುನಾವಣೆಯಲ್ಲಿ BJP ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ರು. ತೆಲಂಗಾಣದ ಕರೀಂನಗರದಲ್ಲಿ ಆಯೋಜಿಸಿದ್ದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಸೌಂದರ್ಯ ಭಾಗವಹಿಸಬೇಕಾಗಿತ್ತು. ಹೀಗಾಗಿ 2004 July 7 ಬೆಂಗಳೂರಿನಿಂದ ಲಘು ವಿಮಾನದಲ್ಲಿ ಅವರು ಪ್ರಯಾಣವನ್ನ ಬೆಳೆಸ್ತಾರೆ. ಈ ವೇಳೆ ಅಪಘಾತ ಸಂಭವಿಸಿ ನಟಿ ಸೌಂದರ್ಯ ಸಾವನ್ನಪ್ಪಿದರು. ನಟಿ ಸೌಂದರ್ಯ ಅವರು ಆ ಕಾಲಕ್ಕೆ 100 ಕೋಟಿ ಆಸ್ತಿಯನ್ನು ಹೊಂದಿದರು. 31 ನಿಧನರಾದ ನಟಿ ಸೌಂದರ್ಯ ತನ್ನ 100 ಕೋಟಿ ಆಸ್ತಿಯ ಬಗ್ಗೆ ವಿಲ್ ಕೂಡ ಬರೆದಿದ್ರು. ಆವಾಗ ಒಂದು ಬಹಳವಾಗಿ ಕಾಡ್ತಾ ಇದ್ದಂಥ ಪ್ರಶ್ನೆ ಅಂತಂದರೆ, 31 ಸೌಂದರ್ಯ ಈ ವಿಲ್ಲನ್ನು ಯಾಕೆ ಬರೆದ್ರು ಅನ್ನುವಂಥದ್ದು. ಆಸ್ತಿ ಹಂಚಿಕೆ ಬಗ್ಗೆ ಕುಟುಂಬಸ್ಥರು ಯಾವುದೇ ರೀತಿಯಾದಂಥ ಒಂದು ಮಾಹಿತಿಯನ್ನು ನೀಡಲಿಲ್ಲ. ನಟಿ ಸೌಂದರ್ಯ ಬಳಿ 100 ಕೋಟಿ ಆಸ್ತಿ ಇದೆ ಅನ್ನೋದನ್ನು ಕುಟುಂಬಸ್ಥರು ಹೇಳಿದರು. ನಟಿಯ ಆಸ್ತಿ ವಿವಾದಗಳು ಕೂಡ ಕೆಲ ಕಾಲ ಬಹಳಷ್ಟು ಸದ್ದು ಮಾಡಿತ್ತು. ಸೌಂದರ್ಯ ತನ್ನ ಆಸ್ತಿ ಹಂಚಿಕೆ ವಿಚಾರವನ್ನು ಕುಟುಂಬಸ್ಥರು ತಳ್ಳಿಹಾಕಿದ್ರು. 31 ವಯಸ್ಸಿಗೆ ಸೌಂದರ್ಯ ವಿಲ್ ಬರೆಯೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದರು. ಸೌಂದರ್ಯ ಸಾವಿನ ಬಳಿಕ ಆಸ್ತಿಗಾಗಿ ಸೌಂದರ್ಯ ಅವರ ಪತಿ ರಘು ಅವರು ಕೋರ್ಟ್ ಮೆಟ್ಟಿಲೇರಿದರು. ಬಳಿಕ ನ್ಯಾಯಾಲಯದ ಮೂಲಕವೇ ರಘು ಆಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ರು. ಸೌಂದರ್ಯ ಅವರ 100 ಕೋಟಿ ಆಸ್ತಿ ಅವರ ತಾಯಿ ಮತ್ತು ಪತಿ ರಘು ಅವರಿಗೆ ಸಮವಾಗಿ ಹಂಚಲಾಯಿತು. ಈ ಬಗ್ಗೆ ಅಧಿಕೃತ ಮಾಹಿತಿ ಅಫ್ಕೋರ್ಸ್ ಹೊರಬಿದ್ದಿಲ್ಲ. ಆದರೆ ಸದ್ಯ ಸೌಂದರ್ಯ ಅವರ ಆಸ್ತಿ ಸಿಕ್ಕ ಬಳಿಕ ಆತನ ಪತಿ ರಘು 2ನೇ ಮದುವೆ ಮಾಡಿಕೊಂಡು ಗೋವಾದಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರ 100 ಕೋಟಿ ಆಸ್ತಿಯನ್ನು ಮೂಲದ ಪ್ರಕಾರ ಸಮವಾಗಿ ಅವರ ತಾಯಿ ಮತ್ತು ಅವರ ಪತಿಗೆ ಹಂಚಲಾಗಿದೆ ಅನ್ನುವಂಥದ್ದು. ಸದ್ಯ ಅವರ ಪತಿ 2ನೇ ಮದುವೆಯನ್ನು ಮಾಡಿಕೊಂಡು ಗೋವಾದಲ್ಲಿ ತನ್ನ 2ನೇ ಪತ್ನಿ ಮತ್ತು ಮಕ್ಕಳೊಂದಿಗೆ ಸೆಟ್ಲ್ ಆಗಿದ್ದಾರೆ.